ನಟ ಶಿವಣ್ಣ ಅವರು ಆಸ್ಪತ್ರೆಗೆ ಏನಕ್ಕೆ ದಾಖಲಾಗಿದ್ದಾರೆ ಅಂತ ಬಹಳಷ್ಟು ಜನರಿಗೆ ಕುತೂಹಲ ಮತ್ತೆ ಆತಂಕ ಕೂಡ ಇರುತ್ತೆ. ಆರೋಗ್ಯದಲ್ಲಿ ಏರುಪೇರು ಹಿನ್ನೆಲೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಸೋಮವಾರ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂತ ವರದಿ ಕೂಡ ಆಗಿದೆ. ನಗರದ ವೈದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಿದ್ದಾರೆ ಅಂತ ಮೂಲಗಳಿಂದ ತಿಳಿದು ಬಂದಿದೆ. ಶಿವಮೊಗ್ಗದ ಕ್ಷೇತ್ರದಿಂದ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವಂತಹ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರ ಪರವಾಗಿ ಭರ್ಜರಿ ಪ್ರಚಾರವು ಕೂಡ ನಡೀತಾ ಇತ್ತು. ಶಿವಣ್ಣ ಅವರು ಭಾನುವಾರ ದೇವನಹಳ್ಳಿ ಬಳಿ ಒಂದು ಸಿನಿಮಾ ಒಂದರ ಒಂದು ಚಿತ್ರೀಕರಣದಲ್ಲಿಯೂ ಸಹ ಭಾಗಿಯಾಗಿದ್ರು. ಶೂಟಿಂಗ್ ಸಂದರ್ಭದಲ್ಲಿ ಸುಸ್ತು ಕಾಣಿಸಿಕೊಂಡಂತ ಕಾರಣ ಆಸ್ಪತ್ರೆಗೆ ತೆರಳಿದ್ರು. ಸೆಟ್ ನಲ್ಲಿ ಧೂಳಿನ ಒಂದು ಸಮಸ್ಯೆಯಿಂದಾಗಿ ಒಂದು ಈ ರೀತಿ ಸುಸ್ತು ಮತ್ತೆ ಸಮಸ್ಯೆ ಉಂಟಾಗಿದೆ. ಒಂದು ದಿವಸಗಳ ಕಾಲ ಆಸ್ಪತ್ರೆಗೆ ದಾಖಲಾಗುವಂತೆ ವೈದ್ಯರು ಕೂಡ ಸೂಚನೆ ನೀಡಿದ್ರಂತೆ. ಸೊ ಅದರ ಮೇರೆಗೆ ಇದೀಗ ಆಸ್ಪತ್ರೆಗೆ ಸೇರಿದ್ದಾರೆ. ಅವರ ಒಂದು ಗಂಭೀರ ರೀತಿಯ ಅನಾರೋಗ್ಯದ ಒಂದು ಸಮಸ್ಯೆ ಏನು ಎದುರಾಗಿಲ್ಲ. ನಾಳೆ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ ಅಂತ ಆಪ್ತರು ಕೂಡ ತಿಳಿಸಿದ್ದಾರೆ. ಅವರು ಧೂಳಿನ ಒಂದು ಸಮಸ್ಯೆ ಆಗಿರ್ಬೋದು, ಸುಸ್ತು, ಆಯಾಸ, ಅಂದ್ರೆ ಓಡಾಟ ಎಲ್ಲವನ್ನು ಕೂಡ ಮಾಡಿದ್ರಲ್ಲ, ಶಿವಮೊಗ್ಗಕ್ಕೆ ಹೋಗಿ ಬರುವುದು, ಆಮೇಲೆ ಶೂಟಿಂಗ್ ನಲ್ಲಿ ಭಾಗಿಯಾಗಬೇಕು, ಈ ಒಂದು ಏಜ್ ನಲ್ಲೂ ಕೂಡ ಇಷ್ಟರ ಮಟ್ಟಿಗೆ ಆಕ್ಟಿಂಗ್ ಮಾಡಿದ್ರೆ ನಿಜಕ್ಕೂ ಕೂಡ ಆಟ್ಸ್ ಆಫ್ ಹೇಳಲೇಬೇಕು. ಇದರಿಂದಾಗಿ ಡಾಕ್ಟರ್ ಒಂದು ದಿವಸಗಳ ಕಾಲ ರೆಸ್ಟ್ ಅನ್ನ ಮಾಡಿ ಆಸ್ಪತ್ರೆಯಲ್ಲೇ ಇರಿ ಅಂತ ಕೂಡ ತಿಳಿಸಿದಂತ ಕಾರಣ ಅವರು ಒಂದು ದಿವಸಗಳ ಕಾಲ ಆಸ್ಪತ್ರೆಯಲ್ಲಿ ಇರ್ತಾರೆ. ನಾಳೆ ಡಿಸ್ಚಾರ್ಜ್ ಮಾಡುವಂತ ಸಾಧ್ಯತೆ ಇದೆ. ಬಹಳಷ್ಟು ಜನರಿಗೆ ಶಿವಣ್ಣ ಅವರು ಅಂದ್ರೆ ಇಷ್ಟ. ಶಿವಣ್ಣ ಅವರು ಇನ್ನಷ್ಟು ಚೆನ್ನಾಗಿರ್ಬೇಕು, ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕು, ಇನ್ನಷ್ಟು ಸಿನಿಮಾಗಳನ್ನ ಮಾಡಬೇಕು ಎಂಬುದು ಅಭಿಮಾನಿಗಳ ಆಸೆ. ಅದೇ ರೀತಿ ಕೊನೆ ಉಸಿರು ಇರುವ ತನಕ ಶಿವಣ್ಣ ಅವರು ನಟನೆ ಮಾಡ್ತಾ ಇರ್ತಾರೆ. ಇದೀಗ ಸುಸ್ತು ಕಾಣಿಸ್ಕೊಂಡಂತ ಕಾರಣ ಅವರನ್ನ ಕೂಡಲೇ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಅಲ್ಲೇ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಅಂದ್ರೆ ಒಂದು ಗ್ಲುಕೋಸ್ ರೀತಿ ಆಗಿರ್ಬೋದು, ಏನಾದ್ರೂ ಒಂದು ಇಂಜೆಕ್ಷನ್ ರೀತಿ ಆಗಿರ್ಬೋದು, ಎಲ್ಲವನ್ನು ಕೂಡ ಮಾಡ್ತಿದ್ದಾರೆ.